ಬೆಂಗಳೂರಿನಲ್ಲಿ ಬಂಗಾರಪ್ಪನವರ 89ನೇ ಜನ್ಮದಿನೋತ್ಸವವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈಡಿಗ ಸಮುದಾಯದ ಹಲವಾರು ನಾಯಕರುಗಳನ್ನು ಸನ್ಮಾನಿಸಲಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ವತಿಯಿಂದ ಏರ್ಪಡಿಸಲಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಯಶಸ್ವಿಯಾಯಿತು. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಆಟೋ ಚಾಲಕರಿಗೆ ವಿಮಾ ಯೋಜನೆಯನ್ನು ನೀಡಲಾಯಿತು. ತಲಾ 1 ಲಕ್ಷ ರೂಪಾಯಿ ವಿಮಾ ಯೋಜನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಸಂಘದ ಮುಖಂಡರು ನಾಯಕರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಯಶಸ್ವಿಯಾಯಿತು. ಸನ್ಮಾನ್ಯ ಬಂಗಾರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಸಂಘಟನೆ ರಿಕ್ಷಾಚಾಲಕರಿಗೆ ವಿಮೆಯನ್ನು ವಿತರಿಸುವಂತಹ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೇನೆ. ಇವತ್ತು ಸಂತೋಷ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕನಸು ಏನಿತ್ತ ಅದನ್ನು ನನಸು ಮಾಡುವಲ್ಲಿ ಈ ಸಂಘಟನೆ ಮುಂದಾಗಿದೆ. ಈ ಸಂಘಟನೆ ಮತ್ತಷ್ಟು ಸೇವಾ ಕಾರ್ಯಗಳೊಟ್ಟಿಗೆ ಗುರುಗಳ ತತ್ವ ಸಂದೇಶವನ್ನು ಸಾರುವಂತಹ ಕಾರ್ಯ ಕೂಡ ಈ ಸಂಘಟನೆಯಿಂದ ನಡೀಬೇಕಾಗಿತ್ತು. ಸೋಲಿಲ್ಲದ ಸರ್ದಾರ ಎಸ್ ಬಂಗಾರಪ್ಪಾಜಿಯವರ ಒಂದು ಜನ್ಮದಿನದ ಪ್ರಯುಕ್ತ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ರಾಜ್ಯ ಕಾರ್ಯಾಲಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ವಿಭಿನ್ನವಾಗಿ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಅದೇನಂತಂದ್ರೆ ಎಲ್ಲ ವಾಹನ ಚಾಲಕರಿಗೆ ಸುಮಾರು 1 ಲಕ್ಷ ರೂಪಾಯಿ ಜೀವ ವಿಮೆ ಉಚಿತವಾಗಿ ನಮ್ಮ ಸಂಘಟನೆ ವತಿಯಿಂದ ವಿತರಿಸಿದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇ, ಇವತ್ತು ದೊಂದು ವೆಚ್ಚ ಮಾಡಬಾರದು. ಎಲ್ಲ ಒಂದ್ ಕಡೆ ಬಂಗಾರಪ್ಪಾಜಿ ಅವರು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಎಲ್ಲ ಮಧ್ಯಮ ವರ್ಗದ ಪರವಾಗಿ, ತುಳಿತ ಕೊಳಗದವರ ಪರವಾಗಿದ್ರು. ಅವರ ಒಂದು ಆಶೆ ಈಡೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಿಎಸ್ಎನ್ಡಿಪಿ ಸಂಘಟನೆ ಎಲ್ಲ ವಾಹನ ಚಾಲಕರಿಗೆ ಒಂದು ಉಚಿತ ಜೀವನ ವಿಮೆ 1 ಲಕ್ಷ ರೂಪಾಯಿ, ತಲಾ 1 ಲಕ್ಷದಂತೆ ಇಂದಿನಿಂದ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ವಾಹನ ಚಾಲಕರಿದ್ದಾರೆ ನಮ್ಮ ಸಂಘದ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಿದ್ದೆ, ಆದ್ರೆ ಅದರ ಸಂಪೂರ್ಣ ಪ್ರೀಮಿಯಂ ಅನ್ನು ನಮ್ಮ ಸಂಘ ಉಚಿತವಾಗಿ ಅವರಿಗೆ ಕೊಡ್ತಾ ಇದೆ. ಇದ್ರ ಉದ್ದೇಶ ಏನಂತಂದ್ರೆ ಅನೇಕ ಜನ ಕೊರೋನಾ ಸಂದರ್ಭದಲ್ಲಿ ತಮ್ಮ ಕುಟುಂಬನ ಕಳ್ಕೊಂಡು ಆರ್ಥಿಕ ಪರಿಸ್ಥಿತಿಯಾಗಿ ಕುಗ್ಗಿದ್ದಾರೆ. ಎಲ್ಲ ಒಂದ್ ಕಡೆ ಅವರಿಗೆ ಒಂದು ಈ ವಿಮೆ ಶ್ರೀರಕ್ಷೆ ಆಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಬಂಗಾರಪ್ಪಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ವಿಮೆ ಯೋಜನೆಗೆ ಚಾಲನೆ ಕೊಟ್ಟಿದ್ದೇವೆ. ಸಂಘಟನೆ ನಮ್ಮ 26 ಪಂಗಡವನ್ನು ಒಟ್ಟು ಮಾಡಲಿಕ್ಕೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ. ಅವರ ತುಂಬಾ ಸಂಘಟನೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಮಾಡ್ತಾ ಇದ್ದಾರೆ. ಆ ಸಂಘಟನೆಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಶಾಲಿ ಆಗಲಿ, ಇನ್ನು ಎಷ್ಟೋ ಜನ ಯುವಕರು ಅದರಲ್ಲಿ ಜೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವರು ಬಂಗಾರಪ್ಪಾಜಿಯವರ ಹುಟ್ಟುಹಬ್ಬದ ದಿನ ಇಂಥ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ನಿಮಗೆ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸುದ್ದಿಯನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಸುದ್ದಿವಾಹಿನಿಗೆ ನಮ್ಮ ಸಂಘಟನೆ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು.